ಆಗಲಿ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವುದಿಲ್ಲ. ನೋವಿನಲ್ಲಿ ಇರುವವರಿಗೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ. ನಾನು ಪ್ರತಿದಿನ ಪ್ರತಿ ಕ್ಷಣ ನನ್ನ ಬದುಕಿನ ಪ್ರತಿಯೊಂದು ದಿನವೂ ಪ್ರತಿ ವಾರವೂ ಪ್ರತಿ ತಿಂಗಳು ಪ್ರತಿ ವರ್ಷವೂ ನಾನು ಬದುಕಿರುವ ಕ್ಷಣಗಳನ್ನು ಅತ್ಯಂತ ಉಲ್ಲಾಸಮಯವಾಗಿಯೂ ಆನಂದವಾಗಿಯೂ ಬಹಳ ಸಂತೋಷವಾಗಿಯೂ ನಗು ನಗುತ್ತಾ ಖುಷಿ ಖುಷಿಯಾಗಿ ಎಲ್ಲೆಲ್ಲಿಯೂ ಎಲ್ಲರ ಜೊತೆಯಲ್ಲಿಯೂ ಪ್ರೀತಿ ತಾಳ್ಮೆ ಸ್ನೇಹ ಕರುಣೆಯಿಂದ ಪ್ರತಿಯೊಬ್ಬರಲ್ಲಿಯೂ ಜೀವಕಾರುಣ್ಯದಿಂದ ಎಲ್ಲರೊಳಗೆ ಈಶ್ವರನಿದ್ದಾನೆ, ದೇವರಿದ್ದಾರೆ ಎಂಬ ಆದಿಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಬುದ್ಧಿ ವಿವೇಕ ಚಿತ್ತದಿಂದ ಗಮನಿಸುತ್ತಾ ನಮ್ಮ ಭೂಮಿಯ ಮೇಲೆ ಹುಟ್ಟಿ ಬಂದ ಪುರಾತನ ಋಷಿಮುನಿಗಳು ಶಾಸ್ತ್ರಿಗಳು ಧರ್ಮ ಗ್ರಂಥಗಳು ಭಗವದ್ಗೀತೆ ರಾಮಾಯಣ ಪುರಾಣ ಉಪನಿಷತ್ ಎಲ್ಲಾ ಗ್ರಂಥಗಳನ್ನು ಕುರಾನ್ ಎಲ್ಲಾ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತಾ ತತ್ವವನ್ನು ತಿಳಿಯುತ್ತಾ ನನ್ನನ್ನು ನಾನು ಚೇತರಿಸಿಕೊಳ್ಳುತ್ತಾ ನನ್ನ ಬದುಕಿನ ಎಲ್ಲಾ ಕ್ಷಣಗಳಲ್ಲಿಯೂ ಸಿದ್ಧ ಪುರುಷರು ಋಷಿ ಮುನಿಗಳು ಜ್ಞಾನಿಗಳು ಪಂಡಿತರು ಪಾಮರರ ಬಗ್ಗೆ ತಿಳಿದುಕೊಳ್ಳುತ್ತಾ ನನ್ನ ದೇಹ ಆರೋಗ್ಯ ದೀರ್ಘ ಆಯುಷ್ಯ ಸಾಕಷ್ಟು ಐಶ್ವರ್ಯ ಎಲ್ಲರ ಜೊತೆಯಲ್ಲಿ ನೆಮ್ಮದಿಯ ಬದುಕು ಸಾಗಿಸಲು ಎಲ್ಲಾ ಮುನಿಗಳನ್ನು ಆಶೀರ್ವಾದವನ್ನು ಬೇಡುತ್ತೇನೆ. ಅಗಸ್ತ್ಯ ಮಹಾಮುನಿಗಳು ರೋಮ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಭೋಗರು ರಾಮಲಿಂಗ ವಳ್ಳಲಾರರು ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ಬಸವಣ್ಣನವರು ಶಿರಡಿ ಸಾಯಿಬಾಬಾ ಇವರೆಲ್ಲರ ಆತ್ಮಶಕ್ತಿಯು ನನ್ನ ಆತ್ಮದಲ್ಲಿರುವ ದುಷ್ಟ ಗುಣಗಳು ಕೆಟ್ಟ ನಡವಳಿಕೆಗಳು ಅನಾಚಾರ ಅತ್ಯಾಚಾರ ದುರ್ಬುದ್ಧಿ ಕೋಪ ಅಗೆತನ ಸಿಟ್ಟು ಗೊಂದಲ ಅಪನಂಬಿಕೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ನನ್ನ ಎಲ್ಲಾ ಕೆಟ್ಟ ಗುಣಗಳನ್ನು ಈ ಎಲ್ಲಾ ಗುರುಗಳ ಪಾದಕ್ಕೆ
ಕಾಣಿಕೆಯಾಗಿ ನೀಡುತ್ತಿದ್ದೇನೆ. ಕುಡಿತ, ಜೂಜಾಟ, ಈ ಎಲ್ಲ ದುಷ್ಟ ಬುದ್ಧಿಗಳನ್ನು ನಾನು ಸರ್ವ ಪಂಡಿತ ಗುರುಗಳಿಗೆ, ಋಷಿ ಮುನಿಗಳಿಗೆ ಕಾಣಿಕೆಯಾಗಿ ನನ್ನ ಆತ್ಮ, ದೇಹ, ಮನಸ್ಸನ್ನು ಸಾಕ್ಷಿಯಾಗಿಟ್ಟು ಕಾಣಿಕೆಯಾಗಿ ಕೊಡುತ್ತಿದ್ದೇನೆ. ನಾನು ಒಮ್ಮೆ ಕೊಟ್ಟ ಕಾಣಿಕೆಯನ್ನು ಮತ್ತೆ ಹಿಂತಿರುಗಿ ಕೇಳುವುದಿಲ್ಲ. ಇದಕ್ಕೆ ನನ್ನ ನಿರಪರಾಧಿಯಾದ ಆತ್ಮವೇ ಸಾಕ್ಷಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಈ ಹಿಂದೆ ಕಳೆದ ದಿನಗಳನ್ನೆಲ್ಲ ಮರೆತು ಈ ಬರುವ 2021 ಇಸವಿ ನನ್ನ ಬದುಕಿನ ಸಂಪೂರ್ಣ ಪರಿಪೂರ್ಣ ಬದಲಾವಣೆಯ ವರ್ಷವಾಗಲಿದೆ. ನಾನು ದೈಹಿಕವಾಗಿ, ಮಾನಸಿಕವಾಗಿ, ಸಾಂಸಾರಿಕವಾಗಿ, ಸಂಸಾರದಲ್ಲಿ, ಕುಟುಂಬದಲ್ಲಿ, ಆರ್ಥಿಕವಾಗಿ ಅತಿ ಉನ್ನತಿ ಸ್ಥಾನವನ್ನು, ಅಭಿವೃದ್ಧಿಯನ್ನು, ಏಳ್ಗೆಯನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಧನ ಕನಕ, ವಸ್ತು ವಾಹನ, ಮನೆ, ಆರೋಗ್ಯ, ಆಹಾರ, ತೋಟ ಎಲ್ಲದರಲ್ಲಿಯೂ ಯಶಸ್ವಿ ಜೀವನವನ್ನು ಮಾಡುತ್ತೇನೆ ಎಂದು ಅತಿ ಆಳ ನಂಬಿಕೆಯಿಂದ ನಾನು ಬ್ಲೂ ಪ್ರಿಂಟ್ ಅಂದರೆ ನನ್ನ ಮನಸ್ಸಿನಲ್ಲಿ ಭಾವನೆಗಳನ್ನು ಬಲವಾದ ಬೀಜವನ್ನು ನೆಟ್ಟುತ್ತಿದ್ದೇನೆ. ಹೀಗೆ ನನ್ನ ಬದುಕಿನ ಎಲ್ಲ ಕ್ಷಣಗಳನ್ನು ಆರಾಮವಾಗಿ ನೆಮ್ಮದಿಯಿಂದ ಕಳೆಯುತ್ತೇನೆಂದು ಎಲ್ಲ ಋಷಿವರ್ಯರಿಗೂ, ದೇವತೆಗಳಿಗೂ, ಪಂಚಭೂತಗಳಿಗೂ, ಕಾಲಕ್ಕೂ, ದಿಕ್ಕಿಗೂ, ಮನಸ್ಸಿಗೂ, ಆತ್ಮಕ್ಕೂ ಅರ್ಪಿಸುತ್ತಿದ್ದೇನೆ. ಇದು ಸತ್ಯ, ಇದು ಸತ್ಯ. ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಎಲ್ಲೆಲ್ಲಿಯೂ ಆನಂದದಿಂದಿರಲಿ. ಪ್ರಾಣಿ ಪಕ್ಷಿಗಳಿಗೆ ಸಕಾಲಕ್ಕೆ ಆಹಾರ, ನಿದ್ರೆ, ಊಟ ದೊರೆಯಲೆಂದು ಬೇಡುತ್ತೇನೆ. ನನ್ನ ಆತ್ಮಕ್ಕೆ ನಮಸ್ಕಾರ, ನನ್ನ ದೇಹಕ್ಕೆ ನಮಸ್ಕಾರ. ಎಲ್ಲವೂ ಒಳಿತಾಗಲಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ಬೆನ್ನನ್ನು ನೇರ ಮಾಡ್ಕೊಳ್ಳಿ, ಉಸಿರನ್ನು ದೀರ್ಘವಾಗಿ ಮೂಗಲ್ಲಿ ತಗೊಳ್ಳಿ, ಬಾಯಿ ಓಪನ್ ಮಾಡಿ ಉಸಿರನ್ನು ಬಾಯಿಂದ ಹೊರಹಾಕಿ ಓಂ ಶಾಂತಿ, ಓಂ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ.